ಅದನ್ನು ಒಪ್ಪೋದಿಲ್ಲ, ಯಾಕೆಂದರೆ ಅವರು ರಾಜಕೀಯವಾಗಿ ಅವ್ರು ಏನೇ ಮಾತಾಡಿದ್ರು ಕೂಡ ಅದಕ್ಕೆ ನಾವು ಪ್ರತಿಕ್ರಿಯೆ ಇಡೋದಕ್ಕೆ ಇಷ್ಟಪಡೋದಿಲ್ಲ. ಏನು ಫ್ಯಾಕ್ಟ್ಸ್ ಇದೆ ಅದನ್ನು ಮಾತ್ರ ಮಾತಾಡೋದಕ್ಕೆ ಇಷ್ಟಪಡ್ತೀವಿ. ಓಕೆ, ನಾನು ಹೀಗೆ ಡಿಮಾನಿಟೈಸೇಷನ್ ಬಗ್ಗೆ ಮಾತಾಡ್ತಾ ಇದ್ದೆ, ಯಾಕಂದರೆ ಪ್ರತಿ ಬಜೆಟ್ನಲ್ಲೂ ಕಳೆದ ಡಿಮಾನಿಟೈಸೇಷನ್ ಆದಮೇಲೆ ಬರೋ ಪ್ರತಿ ಬಜೆಟ್ನಲ್ಲೂ ನಾವು ನೀವು ಚರ್ಚೆ ಮಾಡ್ತಾ ಇದ್ದೇನಪ್ಪ ಅಂತಂದರೆ ಡಿಮಾನಿಟೈಸೇಷನ್ ಏನಾಗ್ಬಿಡ್ತು ಏನಾಗ್ಬಿಡ್ತು ಅಂತ ಅಂದ್ಬಿಟ್ಟು. ಆದರೆ ಈ ಈ 17-18 ಅಸೆಸ್ಮೆಂಟ್ ಆರ್ಡರ್ಗಳನ್ನೆಲ್ಲ ಪಾಸ್ ಆಗಿದ್ದು ಡಿಸೆಂಬರಲ್ಲಿ. ಯಾವ ಯಾವ ವ್ಯಾಪಾರಿಗಳು ಅವತ್ತಿನ ಡಿಮಾನಿಟೈಸೇಷನ್ ಪೀರಿಯಡಲ್ಲಿ ಹ್ಯೂಜ್ ಅಂದರೆ ಅತಿ ದೊಡ್ಡ ಹಣವನ್ನು ಡೆಪಾಸಿಟ್ ಮಾಡಿದ್ದಾರೆ ಅವ್ರಿಗೆ ಇವತ್ತು ಯಾಕಪ್ಪ ನಾವು ಮಾಡಿದ್ವಿ ಅವತ್ತಿನ ಯಾವುದೋ ಒಂದು 10% 20% ಲಾಭಕ್ಕೆ ನಾವು ಯಾತಕ್ಕೆ ಮಾಡ್ಕೊಂಡ್ವಿ ಅಂತ ಕಣ್ಣಲ್ಲಿ ನೀರು ಬರೋ ಪರಿಸ್ಥಿತಿನೂರು ತಗೊಂಡು ಸುಟ್ಟು ಬಿಟ್ಟಿದ್ರೆ ಒಳ್ಳೇದಿತ್ತು ಅಂತ. ಹೌದು, ಬ್ಯಾಂಕ್ಗೆ ಯಾಕಾದರೂ ಹಾಕಿದ್ವಿ ಅನ್ನೋ ಪರಿಸ್ಥಿತಿ. ಯಾಕೆಂತಂದರೆ ಇನ್ಕಮ್ ಟ್ಯಾಕ್ಸ್ ಅವರು ಸಿಂಪಲ್ ಆಗಿ ಇಷ್ಟೇ ಕೇಳಿದ್ರು, ನಿಮ್ಮ ವಾರ್ಷಿಕ ಸೇಲ್ಸ್ ಎಷ್ಟು, ಪ್ರತಿ ತಿಂಗಳು ಎಷ್ಟಿರ್ತದೆ, ಆನ್ ಆನ್ ಆವರೇಜ್ ನಿಮ್ಮ ಕ್ಯಾಶ್ ಡೆಪಾಸಿಟ್ ಎಷ್ಟಿರುತ್ತೆ. ಸೊ ಅವ್ರು ಲೆಕ್ಕ ಕೊಡಕ್ಕೆ ಆಗ್ತಾ ಇಲ್ಲ. ಓಕೆ, ಸೊ ಅವತ್ತು ಒಂದೇ ದಿನದಲ್ಲಿ ಯಾಕೆ ಎಷ್ಟಾಯಿತು ಏನು ಅಂತ. ಸೊ ಹಾಗಾಗಿ ಏನಾಯ್ತು, ಹ್ಯೂಜ್ ಟ್ಯಾಕ್ಸ್ ಡಿಮ್ಯಾಂಡ್ಸ್ ಎಲ್ಲ ರೇಸ್ ಆಯಿತು. ಈಗ ಆಯಿತು, ನಾವು ಅಲ್ಲ ಅವ್ರದ್ದು ಅವ್ರು ಮಾಡಿದ್ದು ಸರಿ, ಏನಾಯ್ತು ಸರ್ ನಾನು ಅವತ್ತು ಅಂಗಡಿ ಓಪನ್ ಮಾಡ್ಕೊಂಡಿದ್ದೆ ರಶ್ ಬಂತು ಆಯಿತು ನಂದೇನು ತಪ್ಪಿದೆ ಅಂತ ನಾವು ಹೇಳ್ಬೋದು, ಅದನ್ನು ಒಪ್ಕೊಂಡ್ಬಿಡೋಣ. ಹಾಗಾಗಿ ಈಗ ಸರಿನೋ ತಪ್ಪೋ ಅವರು ಡೆಪಾಸಿಟ್ ಮಾಡಾಯ್ತು, ಈಗ ಅಸೆಸ್ಮೆಂಟ್ ಆರ್ಡರ್ ಪಾಸ್ ಮಾಡಾಯ್ತು, ಅಲ್ಲಿ ಡಿಮ್ಯಾಂಡು ಬಂದಾಯ್ತು. ಈಗ ಅದಕ್ಕೇನಾಯ್ತಪ್ಪ ಅಂದ್ರೆ ನಾವೇನು ಅನ್ಕೋತಾ ಇದ್ವಿ, ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಸಮಾಧಾನ ಮಾಡಲಿ ಜನಗಳನ್ನ ಅಂತ ಅನ್ಕೋತಾ ಇದ್ವಿ, ಟ್ಯಾಕ್ಸ್ ಕಟ್ಬಿಡಿ ನಿಮ್ಮ ತಂಟೆಗೆ ಬರೋದಿಲ್ಲ ಅಂತ. ಅದಕ್ಕೆ ಕರೆಕ್ಟಾಗಿ ಅವ್ರೇನು ಮಾಡಿದ್ದಾರೆ, ಈಗ ವಿವಾದ ಸೇ ಏನು ವಿಶ್ವಾಸ ತಕ್ಷಣ ವಿವಾದದಿಂದ ವಿಶ್ವಾಸಕ್ಕೆ ಅಂತ ತಂದಿದ್ದಾರೆ. ಅದ್ರಲ್ಲಿ ನಂದು ಒಂದು ಏನಿತ್ತಪ್ಪ ಅಂತಂದರೆ ಅದು ಬಂದ ಮೇಲೆ ನನಗನ್ಸಿದ್ದು, ಬಹುಶಃ ಅವರು ನೀವು ಎಷ್ಟು ತೆರಿಗೆ ಕಟ್ಟಬೇಕು ಅದಕ್ಕೆ 75% ಕಟ್ಬಿಡಿ 70% ಕಟ್ಟಿ ಅಂತ ತಂದುಬಿಟ್ಟಿದ್ರೆ ಇನ್ನೂ ತುಂಬ ಖುಷಿಯಾಗಿ ಜನಗಳು ಎಲ್ಲ ಯಾವುದೇ ಡಿಸ್ಪ್ಯೂಟ್ ಮಾಡದೆ ಕಟ್ಟುಬಿಡ್ತಾ ಇದ್ರು. ನೀವು ಯಾಕೆ ಅಂತ ಕೇಳ್ಬೋದು, ಯಾಕೆ ನೀವು 70% ಕೇಳ್ತಾ ಇದ್ದೀರಿ ಅಂತ ಹೇಳ್ಬೋದು. ಯಾಕೆಂದ್ರೆ ಈ ಟ್ಯಾಕ್ಸ್ ಅಧಿಕಾರಿಗಳು ಏನು ಮಾಡ್ತಾರೆ, ನಾನು 100 ರೂಪಾಯಿ ವ್ಯಾಪಾರ ಮಾಡಿದ್ದೀನಿ ಅಂತಂದ್ರೆ ನೀನು ನನಗೆ 100 ರೂಪಾಯಿ ಹೇಳಿದೆ, ನೀನು 150 ರೂಪಾಯಿ ಇರ್ಬೋದು, 200 ರೂಪಾಯಿ ಇರ್ಬೋದು, 125 ಇರ್ಬೋದು, ಒಂದು ಬೆಸ್ಟ್ ಜಡ್ಜಸ್ ಅಸೆಸ್ಮೆಂಟ್ ಅಂತ ಹೇಳ್ತೀವಿ, ಆ ಥರ ಮಾಡಿ ಸ್ವಲ್ಪ ಜಾಸ್ತಿ ಮಾಡಿ ಹಾಕಿರ್ತಾರೆ. ಹಾಗಾಗಿ ನನಗೇನಾಗುತ್ತಪ್ಪ ಅಂತಂದರೆ ನಾನು ಮಾಡದೇ ಇರೋದಕ್ಕೆ ತೆರಿಗೆ ಕಟ್ಟಬೇಕು ಅಂತಂದ್ರೆ ನೋವಾಗುತ್ತೆ. ಹಾಗಾಗಿ ಇವೇನಾಗಿತ್ತು, ಒಂದು 25% ಅವರು ಟ್ಯಾಕ್ಸ್ ಎಲ್ಲ ಇದು ಇಂಟ್ರೆಸ್ಟ್ ಇಲ್ಲ ಪೆನಾಲ್ಟಿ ಎಲ್ಲ ಕೊಟ್ಟುಬಿಟ್ಟಿದ್ರೆ ಯಾರು ಅಪೀಲ್ ಫೈಲ್ ಮಾಡ್ತಾ ಇದ್ದಿಲ್ಲ. ಬಂದೆ ಕರಿಗೌಡ ಅಂತ ಹಾಸನದಿಂದ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಇದ್ದಾರೆ. ನಮಸ್ಕಾರ ಗೌಡ್ರೆ. ನಮಸ್ತೆ ಸರ್. ಏನ್ ಮಾಡ್ತಿರ್ತಾವು? ವ್ಯವಸಾಯ ಮಾಡ್ತೀರಿ, ರೈತರಿಗಾಗಿ ಏನೇನು ಘೋಷಣೆ ಮಾಡಿದ್ರಲ್ಲ ಅದ್ರ ಬಗ್ಗೆ ಸಮಾಧಾನ ಇದೆಯಾ ತಮಗೆ? ಅಲ್ಲ ಸರ್, ನಾವೀಗ ಶುಂಠಿ ಬೆಳೆ ಮಾಡಿದೀವಿ ಒಂದ್ 2 ಎಕರೆಲಿ. ಹ್ಮ್, ನಮ್ಗೆ ಒಂದು 10-12 ಲಕ್ಷ ದುಡ್ಡು ಬರುತ್ತೆ ಸರ್ ಅದರಲ್ಲಿ. ಶುಂಠಿಗೆ ಮಾರ್ಕೆಟ್ ಯಾವ್ದು ಇಲ್ಲ. ಹೌದು, ವ್ಯಾಪಾರಸ್ಟ್ರು ಹಳ್ಳಿಗೆ ಬಂದು ತಗೊಂಡು ಹೋಗ್ತಾರೆ, ನಮ್ಗೆ ಯಾವ್ದು ಬಿಲ್ ಕೊಡಲ್ಲ. ನಮ್ಗೆ 12 ಲಕ್ಷ ದುಡ್ಡು ಬಂದಾಗ ಓಕೆ, ನಾವು ಯಾವ ತರ ಅದನ್ನ ತೋರಿಸ್ಬೇಕಾಗುತ್ತೆ ಸರ್? ಮೊದಲನೇದಾಗಿ ನಿಮ್ದು ಅಗ್ರಿಕಲ್ಚರ್ ಇನ್ಕಮ್ ಗೊತ್ತಾಯ್ತು ನಿಮ್ಗೆ. ಮೊದಲನೇದಾಗಿ ಕೃಷಿ ಆದಾಯಕ್ಕೆ ತೆರಿಗೆ ಇಲ್ಲ ಸರ್, 100% ಇಲ್ಲ. ನೀವು ಕೇಳ್ತಾರೆ ಹೆಂಗ್ ಲೆಕ್ಕಾಚಾರ ಕೊಡ್ಲಿ, ನಾಳೆ ಅವ್ರು ಅನುಮಾನ ಪಟ್ರೆ ಹೆಂಗೆ ಅಂತ ನೀವು ನಿಮ್ಮ ಪ್ರಶ್ನೆ. ಈಗ ನಿಮ್ಗೆ ಅದು ಎ ಪಿ ಎಂ ಸಿ ಮಾರ್ಕೆಟ್ಗೆ ಹೋಗಿದ್ರೆ ಅಲ್ಲಿ ಅಟ್ಲೀಸ್ಟ್ ಬಿಲ್ ಸಿಗ್ತಾ ಇತ್ತು, ಅದನ್ನು ಇಲ್ಲ, ಇದು ನಮ್ಮ ಮನೆ ಹತ್ರ ಬಂದು ತಗೊಂಡು ಹೋಗ್ತಾರೆ ಅಂತ ನೀವು ಹೇಳ್ತಾರೆ. ಹಾಗಾಗಿ ನಿಮ್ದು ಮೊದಲನೇದಾಗಿ ಪಾಣಿ ನಿಮ್ಮ ಹೆಸರಲ್ಲಿ ಇರಬೇಕು. ಪಾಣಿನಲ್ಲಿ ನೀವು ಆಯಾ ವರ್ಷ ಏನೇನು ಬೆಳಿ ಬೆಳೀತಾ ಇದ್ದೀರಾ ಅಂತ ಒಂದು ಎಂಟ್ರಿ ಅಂತ ಮಾಡ್ತಾರೆ, ಫಸಲ್ ಬೆಳೆ ಏನ್ ಬೆಳೆದಿದ್ರ ಅಂತ, ಅದನ್ನ ನೀವು ಎಂಟ್ರಿ ಮಾಡಿಸಿದ್ರೆ ಸಾಕು. ನಿಮಗೆ ಬರೋ 12 ಲಕ್ಷ ಪೂರ್ತಿಯಾಗಿ ನಿಮ್ದೇ ಗೌಡ್ರೆ, ಅದಕ್ಕೆ ಯಾವುದು ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಯಾರು ಬಂದು ಕೇಳೋದಿಲ್ಲ, ಅಕಸ್ಮಾತ್ ಕೇಳಿದ್ರೆ ನೋಡಪ್ಪ ಇಲ್ಲಿ ನನ್ನ ಪರಣಿಲಿದೆ, ನಾನು ಶುಂಠಿ ಬೆಳೆದಿರೋದು ಅಂತ ನಿಮ್ಮ ಹತ್ರ ಒಂದು ಎಂಟ್ರಿ ಇದ್ರೆ ಸಾಕು ಅಂತ ಹೇಳ್ತಾರೆ. ಬಟ್ ಬೆಳೆ ಬಂಪರ್ ಇದ್ದಂಗಿದೆ, 12 ಲಕ್ಷ ಒಂದೇ ಸಲ ತೆಗಿತೀರಿ ಅಂದ್ರೆ ಬಂಪರ್ ಇದೆ, ಬೆಳೆ ಬಂಪರ್ ಇದೆ, ಒಳ್ಳೇದಾಗ್ತದೆ, ಒಳ್ಳೇದು ಗೌಡ್ರೆ. ಆಯ್ತು ಸರ್.